ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರಥಮ ಪಿ ಯು ಸಿ ಸಮಾಜಶಾಸ್ತ್ರದ ತರಗತಿಗೆ ಸ್ವಾಗತ. ನಾವು ನಿನ್ನೆ ದಿನ ಏನು ಮಾಡಿದ್ವಿ, ವಿಜ್ಞಾನ ಎಂದರೇನು, ವಿಜ್ಞಾನದ ಪ್ರಕಾರಗಳನ್ನು ನೋಡಿದ್ವಿ. ವಿಜ್ಞಾನದ ಪ್ರಕಾರಗಳಲ್ಲಿ ಎರಡು ಪ್ರಕಾರಗಳು, ಒಂದು ಭೌತ ವಿಜ್ಞಾನ ಮತ್ತು ಇನ್ನೊಂದು ಸಮಾಜ ವಿಜ್ಞಾನ ಅಂತಕ್ಕಂಥದ್ದನ್ನು ನೋಡಿದ್ವಿ. ಮತ್ತು ಸಮಾಜ ವಿಜ್ಞಾನ ಮತ್ತು ಭೌತ ವಿಜ್ಞಾನಗಳ ನಡುವಿರತಕ್ಕಂಥ ವ್ಯತ್ಯಾಸವನ್ನು ನಾವು ನಿನ್ನೆ ದಿನ ಅಭ್ಯಾಸವನ್ನು ಮಾಡಿದ್ವಿ. ವಿದ್ಯಾರ್ಥಿಗಳೇ, ಇಂದು ಒಂದು ಸಮಾಜಶಾಸ್ತ್ರ ಅಂತಕ್ಕಂಥದ್ದು, ಈ ಒಂದು ಒಂದು ವಿಜ್ಞಾನವಾಗಿ ಒಂದು ಸಮಾಜಶಾಸ್ತ್ರ ಅನ್ನುವ ಒಂದು ಟಾಪಿಕನ್ನು ಇವತ್ತು ನಾವು ನೋಡೋಣ. ಅಂದರೆ ಒಂದು ವಿಜ್ಞಾನವಾಗಿ ಸಮಾಜಶಾಸ್ತ್ರ ಮತ್ತು ಸಾಮಾನ್ಯ ಜ್ಞಾನ ಅಂತಕ್ಕಂಥದ್ದು ಎರಡು ಟಾಪಿಕ್ಗಳನ್ನು ಇವತ್ತು ನೋಡೋಣ ಅಂತಕ್ಕಂಥದ್ದು. ಸೋಷಿಯಾಲಜಿ ಹ್ಯಾಸ್ ಎ ಸೈನ್ಸ್, ಸೋಷಿಯಾಲಜಿ ಆ್ಯಂಡ್ ಕಮ್ಯುನಿಕೇಷನ್ ಅಂತ ಒಂದು ಈ ಒಂದು ಟಾಪಿಕನ್ನು ಇವತ್ತು ಅಧ್ಯಯನವನ್ನು ಮಾಡೋಣ. ವಿದ್ಯಾರ್ಥಿಗಳೇ, ಪ್ರಮುಖವಾಗಿ 10 ಅಂಕದ ಪ್ರಶ್ನೆಗೆ ಬರ್ತಕ್ಕಂಥ ಇದೊಂದು ಟಾಪಿಕ್ ಅಂತ ಹೇಳ್ತೀವಿ. ಇಲ್ಲಿ ಮೊದಲೇದಾಗಿ ಅಂತಕ್ಕಂಥದ್ದು, ಈಗ ನಾವು ಸಮಾಜಶಾಸ್ತ್ರವನ್ನು ಒಂದು ವಿಜ್ಞಾನ ಅಂತ ಹೇಳಿ ಕರೆದ್ವಿ. ಹೇಗೆಪ್ಪ ಅಂದರೆ, ಒಂದು ಸಮಾಜಶಾಸ್ತ್ರ ಅಂತಕ್ಕಂಥದ್ದು ಹೇಗೆ ಹುಟ್ಕೊಂತು ಎಂಬುದನ್ನು ನೋಡಿದ್ವಿ. ಅದರ ಜೊತೆಗೆ ವಿಜ್ಞಾನ ಕೂಡ ಹುಟ್ಕೊಂತು ಅಂತ ನಾವಿಲ್ಲಿ ಹೇಳ್ತೀವಿ. ಅಂದರೆ ನಿಸರ್ಗದಲ್ಲಿ ಇರುವಂತಹ ಒಂದು ಜೀವವಸ್ತು, ಜೀವಿಗಳು, ವಸ್ತುಗಳು ಮತ್ತು ಪ್ರಾಣಿ ಪಕ್ಷಿಗಳು, ಇವುಗಳನ್ನು ಅಧ್ಯಯನ ಮಾಡುವಂತಹ ಒಂದು ವಿಜ್ಞಾನವನ್ನು ನಾವೇನಂತೀವಿ, ನೈಸರ್ಗಿಕ ವಿಜ್ಞಾನ ಅಂತ ಹೇಳಿ ಕರಿತೀವಿ. ಸಮಾಜದಲ್ಲಿ ಇರ್ತಕ್ಕಂತಹ ಮಾನವನು ಮತ್ತು ಅವನ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡುವುದನ್ನು ನಾವೇನಂತ ಕರಿತೀವಿ, ಮಾನವಶಾಸ್ತ್ರ ಅಥವಾ ಸಮಾಜಶಾಸ್ತ್ರ ಅಂತೇಳಿ, ಸಮಾಜ ವಿಜ್ಞಾನ ಅಂತ ಕರಿತೀವಿ. ಸಮಾಜಶಾಸ್ತ್ರ ಅಂದರೆ ಮಾನವನ ಒಂದು ಮಾನವನಲ್ಲಿರ್ತಕ್ಕಂತಹ ಒಂದು ಅವನ ಸಮಾಜದಲ್ಲಿರುವಂತಹ ಒಂದು ಗುಣಗಳನ್ನು, ಅಂದರೆ ಸಾಮಾಜಿಕವಾಗಿ ವರ್ತನೆಗಳನ್ನು, ಸಾಮಾಜಿಕವಾಗಿ ಇರ್ತಕ್ಕಂತಹ ವರ್ತನೆಗಳನ್ನು ನಾವೇನು ಅಧ್ಯಯನ ಮಾಡುವುದನ್ನು ನಾವೇನಂತ ಕರಿತೀವಿ, ಸಮಾಜಶಾಸ್ತ್ರ ಅಂತ ಹೇಳಿ ಕರಿತೀವಿ. ಸಮಾಜಶಾಸ್ತ್ರ ಅಂದರೆ ಮಾನವನ ಸಮಗ್ರ ಅಧ್ಯಯನ ಅಂಥೇಳಿ ನಾವು ಕರಿತೀವಿ. ಸಮಾಜಶಾಸ್ತ್ರ ಅಂದರೆ ಮಾನವನ ಸಮಗ್ರ, ಅಂದರೆ ಅವನ ವರ್ತನೆಗಳಾಗಿರ್ಬೋದು, ವಿವಿಧ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡುವುದನ್ನು ನಾವೇನಂತ ಕರಿತೀವಿ, ಸಮಾಜ ವಿಜ್ಞಾನ ಅಂಥೇಳಿ ಕರಿತೀವಿ. ಹಾಗಾದರೆ ಈ ಸಮಾಜ ಅಂತಕ್ಕಂಥ ಸಮಾಜಶಾಸ್ತ್ರ ಅಂತಕ್ಕಂಥದ್ದು ವಿಜ್ಞಾನವಾಗಿದೆ ಅಂಥೇಳಿ ಹಲವಾರು ಸಮಾಜಶಾಸ್ತ್ರಜ್ಞರು ಇದನ್ನು ಹೇಳಿದರು. ಅಂದರೆ ಇವರು ಅಗಸ್ಟ್ ಕೊಂಟ್ ಅಂತಕ್ಕಂಥವರು ಈ ಸಮಾಜ ವಿಜ್ಞಾನದ ಸಮಾಜಶಾಸ್ತ್ರಕ್ಕೆ ವಿಜ್ಞಾನದ ಒಂದು ಸ್ಥಾನಮಾನವನ್ನು ತಂದುಕೊಟ್ಟರು ಅಂತ ನಾವಿಲ್ಲಿ ಹೇಳ್ಬೋದು. ಇದಕ್ಕೆ ಅವರ ಜೊತೆ ಇರ್ತಕ್ಕಂಥ ಸಮಾಜಶಾಸ್ತ್ರಜ್ಞರಾಗಿರ್ತಕ್ಕಂತಹ ಮ್ಯಾಕ್ಸ್ ವೆಬರ್ ಮತ್ತು ಕಾರ್ಲ್ ಮಾರ್ಕ್ಸ್ ಅಂತಕ್ಕಂಥವ್ರು, ಮತ್ತು ಎಮಿಲಿ ಡರ್ಕಿಮ್ ಅಂತಕ್ಕಂಥವ್ರು, ಮೆಕೆವರ್ ಫೇಸ್ ಅಂತಕ್ಕಂಥವ್ರು, ಇವರು ಕೂಡ ಏನು ಮಾಡಿದರು, ಈ ಸಮಾಜಶಾಸ್ತ್ರಕ್ಕೆ ವಿಜ್ಞಾನದ ಸ್ಥಾನಮಾನಗಳು ಸಿಗುವಂತಹ ಒಂದು ಒಂದು ಏನು ಕಾರ್ಯವನ್ನು ಮಾಡಿದರು. ಇಷ್ಟು ಇವರ ಪ್ರತಿಫಲವಾಗಿ ಒಂದು ಸಮಾಜಶಾಸ್ತ್ರವು ವಿಜ್ಞಾನವಾಗಿ ಹೊರಹೊಮ್ಮಿತು ಅಂತ ನಾವಿಲ್ಲಿ ಹೇಳ್ಬೋದು. ಹಾಗಾದರೆ ಇಲ್ಲಿ ಒಂದು ಸಮಾಜಶಾಸ್ತ್ರವನ್ನು ವಿಜ್ಞಾನ ಅನ್ಬೇಕಾದ್ರೆ ಕೆಲವು ಒಂದು ನಿಯಮಗಳಿವೆ ಅಂತಂದು ನಾವಿಲ್ಲಿ ಹೇಳ್ತೀವಿ. ಮುಖ್ಯ ಆಧಾರ ಅಂಶಗಳು ಅಂತ ನಾವಿಲ್ಲಿ ಕರಿತೀವಿ. ಈಗ ಒಂದು ಸಮಾಜಶಾಸ್ತ್ರವನ್ನು ನಾವು ವಿಜ್ಞಾನ ಅನ್ಬೇಕು ಅಂದರೆ ಈ ಒಂದು ಅಂಶಗಳು ಇದ್ದರೆ ನಾವೇನಂತೀವಿ, ವಿಜ್ಞಾನ ಅಂತ ಹೇಳಿ ಕರಿಬೋದು ಅಂತ ನಾವಿಲ್ಲಿ ಹೇಳ್ಬೋದು. ಹಾಗಾದರೆ ಯಾವುದು ಅಂತಂದರೆ, ಈಗ ನಂಬಲು ಆಹಾರವಾದ ಜ್ಞಾನ ಅಂದರೆ ಈ ಸಮಾಜಶಾಸ್ತ್ರ ಅನ್ನುವುದು ನಂಬಲು ಆಹಾರವಾಗಿದೆ. ಅಂದರೆ ವಿಜ್ಞಾನ ಅಂತ ಹೇಳಿ ನಾವು ಅನ್ನೋದಕ್ಕೆ ಒಂದು ಅರ್ಹತೆಯನ್ನು ಪಡೆದುಕೊಂಡಿದೆ. ಅಂದರೆ ಸಮಾಜಶಾಸ್ತ್ರವು ಒಂದು ವಿಜ್ಞಾನವಾಗಿದೆ ಅನ್ನೋದಕ್ಕೆ ಇದು ಒಂದು ಮುಖ್ಯ ಕಾರಣ ಅಂತಕ್ಕಂಥದ್ದು. ಸಮಾಜಶಾಸ್ತ್ರ ಅಂತಕ್ಕಂಥದ್ದು ಏನು ಮಾಡುತ್ತೆ, ಒಂದು ಸಮಾಜಶಾಸ್ತ್ರವು ವಿಜ್ಞಾನವಾಗಿದೆ ಅಂದರೆ ಒಂದು ಜ್ಞಾನವನ್ನು ನಾವು ವಿಜ್ಞಾನ ಅಂತ ಹೇಳಿ ಕರಿತೀವಿ. ಈ ನಿಟ್ಟಿನಲ್ಲಿ ಸಮಾಜಶಾಸ್ತ್ರವು ಜನಸಂಖ್ಯೆ, ಕುಟುಂಬ, ಸಾಮಾಜಿಕ ಸಮೂಹಗಳು, ಮತ್ತು ಸಾಮಾಜಿಕ ನಡವಳಿಕೆಗಳು, ಮತ್ತು ಸಾಮಾಜಿಕ ಸಂಸ್ಥೆಗಳು, ಮತ್ತು ಸಾಮಾಜಿಕ ಸ್ತರವಿನ್ಯಾಸ, ಇವು ಎಲ್ಲವುಗಳನ್ನು ಅಧ್ಯಯನ ಮಾಡಿದ್ರಿಂದ ಇದು ಒಂದು ವಿಜ್ಞಾನವಾಗಿದೆ ಅಂತ ಹೇಳಿ ನಾವಿಲ್ಲಿ ಹೇಳ್ಬೋದು. ಹೆಂಗಂದರೆ ಈಗ ಜನಸಂಖ್ಯೆ ಅಂತಕ್ಕಂಥದ್ದು, ಜನಸಂಖ್ಯೆಯನ್ನು ಅಧ್ಯಯನ ಮಾಡೋದ್ರಿಂದ ಒಂದು ಜನಸಂಖ್ಯೆಯಲ್ಲಿರ್ತಕ್ಕಂತಹ ಒಂದು ನಿಖರತೆಯನ್ನು ಹೇಗಂದರೆ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳೋದು. ಈ ಜನಸಂಖ್ಯೆ ಅಂತಕ್ಕಂಥದ್ದು ಈಗ ಒಂದು ನಿಖರತೆ ಇದೆಯಪ್ಪ ಅಂತಂದರೆ, ಈ ಜನಸಂಖ್ಯೆ ಅಂತಕ್ಕಂಥದ್ದು 1991 ಎಷ್ಟಿತ್ತು ಅನ್ನೋದನ್ನು ಈಗ 2001 ತಾಳೆಗಳನ್ನು ನೋಡಿದಾಗ ಅಲ್ಲಿ ಎಷ್ಟಿರುತ್ತೆ ಅಷ್ಟೇ ಇರುತ್ತೆ ಅದು. ಯಾಕಂದರೆ ಹೆಚ್ಚು ಕಡಿಮೆ ಆಗೋದಿಲ್ಲ. ಈಗ 1981 ಹೋದ್ರೂ ಕೂಡ ಅದು ಯಾವ ಬದಲಾವಣೆ ಅಂತಕ್ಕಂಥ ಕಾಣೋದಿಲ್ಲ, ಅದು ನಿಖರವಾಗಿ ಇರುತ್ತೆ. ಇದನ್ನು ನಾವೇನಂತೀವಿ, ವಿಜ್ಞಾನ ಅಂತ ಹೇಳಿ ನಾವು ಸಮಾಜಶಾಸ್ತ್ರನ ಕರಿಬೋದು. ಇದರಲ್ಲಿ ಯಾವುದೇ ಒಂದು ಸಂಶಯವೂ ಇಲ್ಲ ಅಂತ ನಾವಿಲ್ಲಿ ಹೇಳ್ಬೋದು.
ನೆಕ್ಸ್ಟ್ ಬರ್ತಕ್ಕಂಥದ್ದು ಈಗ ವಿವಾಹ ಅಂತಕ್ಕಂಥದ್ದು ಇರುತ್ತಲ್ಲ, ವಿವಾಹ ಮತ್ತು ಸಾಮಾಜಿಕ ಸಂಸ್ಥೆಗಳು ಮತ್ತು ಸಾಮಾಜಿಕ ಸ್ತರ ವಿನ್ಯಾಸ ಅಂತಕ್ಕಂಥದ್ದು, ಇದರಿಂದನೂ ಕೂಡ ನಾವು ಒಂದು ಜ್ಞಾನವನ್ನು ಒಂದು ಸಮಾಜಶಾಸ್ತ್ರ ಅಂತಕ್ಕಂಥದ್ದು ವಿಜ್ಞಾನ ಆಗಿದೆ ಅಂತ ನಾವಿಲ್ಲಿ ಹೇಳ್ಬೋದು ಅಂತ. ಇದರಿಂದ ಅದೇನು ಮಾಡಿದೆ, ನಿಜಕ್ಕೂ ಹೆಚ್ಚು ನಂಬುವಂಥ ಒಂದು ಕಾರ್ಯವನ್ನು ನಮ್ಮ ಸಮಾಜಶಾಸ್ತ್ರ ಅಂತಕ್ಕಂಥದ್ದು ಮಾಡಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಜಾತಿ ವ್ಯವಸ್ಥೆ ಕುರಿತಾಗಿ ಮಾಡೋದಾದರೆ, ಈ ಜಾತಿ ಅಂತಕ್ಕಂಥದ್ದು ಕಾಲಕಾಲಕ್ಕೂ ಯಾವಾಗಲೂ ಅದು ಬದಲಾವಣೆ ಅಂತಕ್ಕಂಥದ್ದು ಆಗಿಲ್ಲ. ಈ ವಿಜ್ಞಾನಕ್ಕೊಂದು ಉದಾಹರಣೆ ಅಂತಂದರೆ ಈ ಜಾತಿ ವ್ಯವಸ್ಥೆನೂ ಕೂಡ ನಾವು ಉದಾಹರಣೆಯನ್ನು ಕೊಡಬಹುದು. ಅದು ಎಲ್ಲಿ ಎಲ್ಲಿ ಯಾವ ಪ್ರಪಂಚದಲ್ಲಿ ಯಾವ ದೇಶದಲ್ಲಿ ಇರಲಾರ್ತಕ್ಕಂಥ ಜಾತಿ ನಮ್ಮ ಭಾರತದಲ್ಲಿ ಇದೆ ಅಂತ ನಾನು ಹೇಳ್ಬೋದು. ಅದು ಅತಿಕ್ರಮವಾಗಿರ್ತಕ್ಕಂಥ ಒಂದು ಜಾತಿ ವ್ಯವಸ್ಥೆ ಅಂತಕ್ಕಂಥದ್ದು, ಈ ಜಾತಿ ಇದೆ ಅಂತಂದು ಹೇಳಿ ನಿಖರವಾಗಿ ತಿಳಿದುಕೊಳ್ಳಲು ಇದು ಒಂದು ಒಂದು ಜಾತಿ ವ್ಯವಸ್ಥೆ ಕೂಡ ಈ ಒಂದು ನಂಬಲಾರ ಅಂದರೆ ವಿಜ್ಞಾನಕ್ಕೆ ಒಂದು ಉದಾಹರಣೆ ಆಗಿದೆ ಅಂತ ನಾವಿಲ್ಲಿ ಹೇಳ್ತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಮತ್ತೆ ಈ ಒಂದು ನೆಕ್ಸ್ಟ್ ಬರ್ತಕ್ಕಂಥದ್ದು ಜ್ಞಾನದ ಸಂಘಟನೆ ಅಂತಕ್ಕಂಥದ್ದು. ಈ ಜ್ಞಾನದ ಸಂಘಟನೆ ಅದು ಪರಸ್ಪರ ಸಂಬಂಧ ಹಾಗೂ ಜೋಡಣೆ ಇಲ್ಲದ ಸತ್ಯ ಸಂಗತಿಗಳನ್ನು ನಾವು ಏನಂತ ಕರಿತೀವಿ ಅಂದರೆ ಜ್ಞಾನ ಸಂಘಟನೆ ಅನ್ನೋದಿಲ್ಲ ಅಂತಂದರೆ, ಈ ಪರಸ್ಪರ ಏನಿರಬೇಕು, ಸಂಬಂಧ ಇರಬೇಕು ಮತ್ತು ಸಂಘಟನೆ ಸಂಘಟಿತವಾಗಿರಬೇಕು ಅಂಥದ್ದನ್ನು ನಾವೇನಂತ ಕರಿತೀವಿ, ಜ್ಞಾನದ ಸಂಘಟನೆಯನ್ನು ನಾವೇನಂತ ಕರಿತೀವಿ, ವಿಜ್ಞಾನ ಅಂತ ಹೇಳಿ ಕರಿತೀವಿ. ಜ್ಞಾನ ಅಂದರೆ ಈಗ ಒಂದು ಕುಟುಂಬ ಅಂತ ತಿಳ್ಕೊಳ್ಳಿ. ಈ ಕುಟುಂಬ ಇದ್ದರೆ ಅದರಲ್ಲಿ ಏನು ಮಾಡಬೇಕು, ಕುಟುಂಬ ಅಂದ್ರೇನು, ಕುಟುಂಬದ ವ್ಯಾಖ್ಯೆಗಳು, ಕುಟುಂಬದ ಪ್ರಕಾರಗಳು, ಕುಟುಂಬದ ಕಾರ್ಯಗಳು ಮತ್ತು ನೆಕ್ಸ್ಟ್ ಬರ್ತಕ್ಕ ಕುಟುಂಬದ ಲಕ್ಷಣಗಳು, ಈ ರೀತಿಯಾಗಿ ಒಂದು ವಿಷಯವನ್ನು ಒಂದು ಘಟನೆಯನ್ನು ನಾವೇನು ಮಾಡ್ತೀವಿ ಪರ್ಟಿಕ್ಯುಲರ್ ಆಗಿ ತಗೊಂಡು ನಾವು ಅದ್ರ ಬಗ್ಗೆ ಅಧ್ಯಯನ ಮಾಡಿ ನಾವು ಅದನ್ನು ಯಾವ ರೀತಿ ಇದಕ್ಕೆ ಕಾರಣಗಳೇನು ಪರಿಣಾಮಗಳೇನು ಎಂಬುದನ್ನು ತಿಳ್ಕೊಂಡು ಈಗ ಕುಟುಂಬ ಅಂತಕ್ಕಂಥದ್ದು ಅವಿಭಕ್ತ ಕುಟುಂಬನೋ ವಿಭಕ್ತ ಕುಟುಂಬನೋ, ಅವಿಭಕ್ತ ಕುಟುಂಬ ಅಂದ್ರೇನು, ಈ ರೀತಿಯಾಗಿ ನಾವು ಒಂದು ಒಂದು ಅಂದರೆ ಕುಟುಂಬದಿಂದ ಫುಲ್ ಅರ್ಥದಿಂದ ಹಿಡಿದು ಕಾರ್ಯಗಳವರೆಗೂ ನಾವು ಇಡೀಯಾಗಿ ನಾವೇನು ಮಾಡಬೇಕು, ಒಂದು ಸಂಬಂಧಿಕೃತವಾಗಿ ನಾವೇನು ಮಾಡಬೇಕು, ಅದು ವಿವರಣೆಯನ್ನು ನೋಡಿಕೊಂಡು ಅಧ್ಯಯನವನ್ನು ಮಾಡೋದನ್ನು ನಾವೇನಂತ ಕರಿತೀವಿ, ಜ್ಞಾನ ಸಂಘಟನೆಯ ಒಂದು ಜ್ಞಾನ ಸಂಘಟನೆ ಇದೆ ಅಂತ ನಾವಿಲ್ಲಿ ಹೇಳೋದಾದರೆ ಇದು ವಿಜ್ಞಾನ ಹೌದು ಅಂತ ನಾವಿಲ್ಲಿ ಹೇಳ್ಬೋದು. ಸಮಾಜಶಾಸ್ತ್ರವು ಒಂದು ವಿಜ್ಞಾನವಾಗಿದೆ ಅಂತ ನಾವಿಲ್ಲಿ ಹೇಳ್ತೀವಿ. ಈ ಒಂದು ಈ ಸಂಗ್ರಹಿಸಿದ ಜ್ಞಾನ ಅಂತಕ್ಕಂಥದ್ದು ಸಮಾಜದಲ್ಲಿ ಮತ್ತು ಇನ್ನೊಂದು ಈ ಒಂದು ಈ ಸಂಗ್ರಹಿಸಿದ ಜ್ಞಾನ ಅಂತಕ್ಕಂಥದ್ದು ವ್ಯವಸ್ಥಿತವಾಗಿ ಮಾಡೋದ್ರಿಂದ ಒಂದು ಏನಾಗುತ್ತೆ, ವಿಜ್ಞಾನದ ಒಂದು ಅರ್ಥವನ್ನು ಕೊಡುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್ ಅಂದರೆ ಈ ಕುಟುಂಬ ಆಗಿರ್ಬೋದು, ಬಂಧುತ್ವ, ವಿವಾಹ ಪದ್ಧತಿ, ವಿವಾಹ ವಿಚ್ಛೇದನಗಳು, ಜನಾಂಗಗಳು ಮುಂತಾದ ಸಂಗತಿಗಳನ್ನು ನಾವೇನು ಮಾಡ್ತೀವಿ ಈಗ ಅಧ್ಯಯನ ಮಾಡೋದು. ಇದಕ್ಕೆ ಒಂದು ಉದಾಹರಣೆ ಇವು ಅಂದರೆ ಉದಾಹರಣೆಗಳು ಜ್ಞಾನ ಇದು ಯಾವುದು, ವಿವಾಹ ವಿಚ್ಛೇದನ ಆಗಿರ್ಬೋದು, ಸಮುದಾಯಗಳಾಗಿರ್ಬೋದು ಮತ್ತು ಇವು ಬಂಧುತ್ವ ಆಗಿರ್ಬೋದು, ವಿವಾಹ ಆಗಿರ್ಬೋದು, ಇವೆಲ್ಲ ಏನಿವು ಅಂದರೆ ವಿಜ್ಞಾನದ ಒಂದು ಸಂಘಟಿತ ಜ್ಞಾನಗಳಲ್ಲಿ ಇದು ಒಂದು ವಿಜ್ಞಾನ ಆಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್ ಬರ್ತಕ್ಕಂಥದ್ದು ವೈಜ್ಞಾನಿಕ ವಿಧಾನಗಳು ಅಂತ ನಾವಿಲ್ಲಿ ಹೇಳ್ತೀವಿ. ಇಲ್ಲಿ ವೈಜ್ಞಾನಿಕ ಒಂದು ವಿಧಾನಗಳಲ್ಲಿ ಪ್ರಯೋಗಾಲಯ ನಡೆಸುವಂತಹ ಪ್ರಯೋಗಗಳು ಇಲ್ಲಿ ಅಸಾಧ್ಯ ಅಂಥೇಳಿ ಈ ವಿಜ್ಞಾನ ಹೇಳ್ತಾರೆ. ಅಂದರೆ ಈ ಒಂದು ಸಮಾಜಶಾಸ್ತ್ರ ಅಂತಕ್ಕಂಥದ್ದಕ್ಕೆ ಪ್ರಯೋಗಾಲಯ ಇರೋದಿಲ್ಲ, ಪ್ರಯೋಗ ವಸ್ತುಗಳು ಇರೋದಿಲ್ಲ, ಇದನ್ನು ನಾವು ವಿಜ್ಞಾನ ಅನ್ನಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದು ಕೆಲವಿಷ್ಟು ವಾದಗಳಿವೆ. ಅದಕ್ಕೆ ಇದಕ್ಕೆ ಅಂದರೆ ಒಂದಿಷ್ಟು ವಾದಗಳು ಪ್ರತಿವಾದಗಳು ಮತ್ತು ವಿರೋಧವಾದಗಳು ಇವೆ ಅಂತಕ್ಕಂಥದ್ದು. ಈಗ ವಿರೋಧವಾದ ಅಂದರೆ ಇಲ್ಲಿ ಹೆಂಗಂದರೆ ಈ ಒಂದು ಸಮಾಜಶಾಸ್ತ್ರ ಅಂತಕ್ಕಂಥದ್ದು ಸಮಾಜದಲ್ಲಿ ಇರೋದರಿಂದ ಸಮಾಜಕ್ಕೆ ಒಂದು ಪೂರಕವಾಗಿ ಇರೋದರಿಂದ ಈ ಸಮಾಜದಲ್ಲಿರ್ತಕ್ಕಂಥವ್ರದ್ದು ಒಬ್ಬ ವ್ಯಕ್ತಿ ಅಂತಕ್ಕಂಥವನು ಕಾಲಕಾಲಕ್ಕೆ ತನ್ನ ವರ್ತನೆಗಳನ್ನು ಬದಲಾಯಿಸ್ತಾ ಇರ್ತಾನೆ. ಅದಕ್ಕಾಗಿ ಇಲ್ಲಿ ಪ್ರಯೋಗಗಳು ಸಾಧ್ಯ ಇಲ್ಲ ಮತ್ತು ಇಲ್ಲಿ ಪ್ರಯೋಗಾಲಯಗಳು ಇರೋದಿಲ್ಲ ಅಂತಂದು ಹೇಳ್ತಾರೆ. ಅದು ಅಸಾಧ್ಯವಾದ ಮಾತು ಅಂತ ನಾವಿಲ್ಲಿ ಅಂದರೆ ಈ ಪ್ರತಿರೋಧ ಅಂತಕ್ಕಂಥ ಈ ಥರ ಇದೆ ಅದಕ್ಕೆ ನಾವು ಮನ್ನಣೆ ಮಾಡೋದಾದರೆ ಅದನ್ನು ವಿಜ್ಞಾನ ಅನ್ನೋದಾದರೆ ಹೇಗೆ ಅಂತಂದರೆ ಈಗ ವಿಜ್ಞಾನ ಇಲ್ಲಿ ಪ್ರಯೋಗಾಲಯ ಅಂತಂದರೆ ನಾವು ಸಮಾಜವನ್ನೇ ನಾವೇನು ಮಾಡ್ತೀವಿ ಪ್ರಯೋಗಾಲಯ ಅಂದ್ಕೊತೀವಿ, ಮನುಷ್ಯರುಗಳಲ್ಲಿ ಪ್ರಯೋಗಕ್ಕೆ ಬಳಸುವಂಥ ವಸ್ತುಗಳಂತ ಅಂದ್ಕೊತೀವಿ. ಇದರಿಂದ ಏನಾಗುತ್ತೆ ಅಂದರೆ ಈ ಮನುಷ್ಯನಲ್ಲಿರ್ತಕ್ಕಂತಹ ಗುಣಗಳನ್ನು ನಾವೇನು ಮಾಡ್ತೀವಿ ಅವನ ದೂರದೃಷ್ಟಿಯಿಂದ ಅವಲೋಕನವನ್ನು ಮಾಡ್ತೀವಿ, ಅವನ ವರ್ತನೆಗಳನ್ನು ನಾವು ಅವಲೋಕಿಸ್ತೀವಿ ಮತ್ತು ಇದಕ್ಕೆ ಮತ್ತು ಪ್ರಶ್ನಾವಳಿಗಳಂತ ಮಾಡ್ಕೊತೀವಿ ಮತ್ತು ಏನು ಮಾಡ್ತೀವಿ ಸಂದರ್ಶನ ಅಂತಕ್ಕಂಥದ್ದು ಮಾಡ್ತೀವಿ. ಮತ್ತು ಏನು ಮಾಡ್ತೀವಿ ಅಂದರೆ ಈ ಪ್ರಯೋಗದಲ್ಲಿ ನಡೆಸುವಂತಹ ಅಂದರೆ ಮನುಷ್ಯ ಅಂತಕ್ಕಂಥದ್ದು ದೂರದಿಂದ ಅವಲೋಕನ ಮಾಡೋದ್ರಿಂದ ಅವನ ವರ್ತನೆಗಳನ್ನು ನಾವು ಆರಾಮಾಗಿ ಹೇಗೆ ರೀತಿ ವರ್ತನೆಯನ್ನು ಮಾಡ್ತಾನೆ, ಇದರ ಈ ವರ್ತನೆ ಮಾಡೋದಕ್ಕೆ ಇವನ ಕಾರಣಗಳೇನು ಪರಿಣಾಮಗಳೇನು ಅನ್ನೋದನ್ನು ನಾವಿಲ್ಲಿ
ತಿಳ್ಕೊಳ್ತೀವಿ ಅಂತ ನಾವಿಲ್ಲಿ ಇಲ್ಲಿ ಪ್ರಯೋಗದ ಪ್ರಯೋಗ ಇಲ್ಲ ಪ್ರಯೋಗಲ್ಲ ಇಲ್ಲಾಂದರೂ ಸಹ ನಾವೇನು ಮಾಡ್ಬೋದು ಒಂದು ಒಂದು ವಿಜ್ಞಾನ ಅನ್ನಿಸ್ಕೊಳ್ಳಿಕ್ಕೆ ಈ ಒಂದು ಸಮಾಜಶಾಸ್ತ್ರ ಅಂತಕ್ಕಂಥದ್ದು ಇದೆ ಅಂತ ನಾವಿಲ್ಲಿ ಈ ಸಮಾಜ ವಿಜ್ಞಾನದಲ್ಲಿ ಬರ್ತಕ್ಕಂಥದ್ದು ಸಮಾಜಶಾಸ್ತ್ರದಲ್ಲಿ ಬರುವಂತಹ ಈ ಒಂದು ವಿಜ್ಞಾನ ಅಂತಕ್ಕಂಥದ್ದು ನಮ್ಮ ಸಮಾಜಶಾಸ್ತ್ರವು ವಿಜ್ಞಾನವಾಗಿದೆ ಅಂತ ಹೇಳಿ ಹೇಳ್ಬೋದು. ಹೇಗಂದರೆ ಈಗ ಅಂಕೆ ಸಂಖ್ಯೆಗಳ ಮೂಲಕ ಸಂಖ್ಯಾ ಪದ್ಧತಿಗಳು ಅಂತಕ್ಕಂಥದ್ದು, ಐತಿಹಾಸಿಕ ವಿಧಾನಗಳು ಅಂತಕ್ಕಂಥದ್ದು, ತುಲನಾತ್ಮಕ ವಿಧಾನಗಳು ಅಂತಕ್ಕಂಥದ್ದು, ಮತ್ತು ಬರ್ತಕ್ಕಂಥದ್ದು ಏಕರೀತಿ ಅಧ್ಯಯ ವಿಷಯಗಳು ಅಂತಕ್ಕಂಥದ್ದು. ಒಂದು ಅಧ್ಯಯನ ವಿಷಯ ಅಂತಂದರೆ ಒಂದು ವಿಷಯವನ್ನು ತಗೊಳ್ಕೊಳ್ಳೋದು, ಅಂದರೆ ಈಗ ಬಾಲಾಪರಾಧ ಅಂತ ಹೇಳ್ತೀವಿ ನಾವು. ಈ ಬಾಲಾಪರಾಧ ಅಂದ್ರೇನು, ಅಂದರೆ ಈ ಬಾಲ ಅಪರಾಧಕ್ಕೆ ಕಾರಣಗಳೇನು ಎಂಬುದನ್ನು ನಾವೇನು ಮಾಡೋದು, ಒಂದು ವಿಷಯವನ್ನು ಅಧ್ಯಯನಕ್ಕೆ ತೆಗೆದುಕೊಳ್ಳೋದು. ಈ ಒಂದು ಈ ಬಾಲಾಪರಾಧ ಎಂದರೆ ಅದಕ್ಕೆ ಬಾಲಾಪರಾಧಕ್ಕೆ ಕಾರಣಗಳೇನಂದರೆ, ಈಗ ತಂದೆ ತಾಯಿಗಳು ಒಂದು ಅಂದರೆ ತಂದೆ ತಾಯಿಗಳ ಒಂದು ಅಲಕ್ಷ್ಯತನ ಅಂತ ನಾವಿಲ್ಲಿ ಹೇಳ್ಬೋದು. ಯಾಕಂದರೆ ಈಗ ತಂದೆ ತಾಯಿಗಳು ಅಲಕ್ಷ್ಯತನ ಮಾಡೋದಕ್ಕೆ ಏನು ಕಾರಣ ಅಂದರೆ ಬಡತನ ಅಂತಕ್ಕಂಥದ್ದು. ಈಗ ಬಡತನ ಇದ್ದಾಗ ಏನು ಮಾಡ್ತಾರೆ ಜನಗಳು, ತಂದೆ ತಾಯಿಗಳು ತಾವು ದುಡಿಯೋದಕ್ಕೆ ತಾವು ಏನು ಮಾಡ್ತಾರೆ ಹೆಚ್ಚು ಪ್ರೋತ್ಸಾಹನ ಕೊಡ್ತಾರೆ. ಇತ್ತಾಗ ಮಕ್ಕಳಿಗೇನು ಅವರು ಒಂದು ಬೆಳವಣಿಗೆಯಲ್ಲಿ ಪೂರಕವಾದಕ್ಕಂತಹ ಒಂದು ಯೋಜನೆಯನ್ನು ಇಟ್ಕೊಳ್ಳೋದಿಲ್ಲ. ಅವ್ರೇನು ಮಾಡಿಬಿಡ್ತಾರೆ ಮಕ್ಕಳನ್ನು ಒಂದು ಕಡೆ ಬಿಟ್ಟು ತಾವು ಅಂದರೆ ತಮ್ಮ ಆರ್ಥಿಕ ಸ್ಥಿತಿ ಏನಾಗಿರ್ತೈತಿ ಶೋಷಣೀಯವಾಗಿರುತ್ತೆ. ಅದರಿಂದ ಅವರು ಆರ್ಥಿಕ ಒಂದು ಸಬಲತೆಯನ್ನು ಹೊಂದಲು ಅವ್ರೇನು ಮಾಡ್ತಾರೆ ಬೇರೆ ಬೇರೆ ಪ್ರದೇಶಗಳಿಗೆ ಕೆಲಸಕ್ಕೆ ಹೋಗ್ತಾರೆ. ಮಕ್ಕಳನ್ನು ನೋಡ್ಕೊಳ್ಳೋರು ಯಾರೂ ಇರೋಂಗಿಲ್ಲ. ಈ ರೀತಿಯಾಗಿ ಏನಾಗ್ತೈತಿ ಒಂದು ಊಟಕ್ಕೇನು ಕಷ್ಟ ಆಗ್ತೈತಿ. ಇದರಿಂದ ಏನಾಗ್ತೈತಿ ಅಂದರೆ ಮತ್ತೆ ಮಕ್ಕಳಿಗೆ ಯಾರು ನೋಡ್ಕೊಳ್ಳದೇ ಇದರಿಂದ ಮಕ್ಕಳು ಏನಾಗ್ತವೆ ಅಂದರೆ ಯಾವ ರೀತಿಯಾಗಿ ತಮ್ಮ ಒಂದು ತಂದೆ ತಾಯಿ ಹಿಡಿತದಲ್ಲಿ ಬೆಳವಣಿಗೆ ಆಗೋದಿಲ್ಲ. ಇದರಿಂದ ಒಂದು ತಮ್ಮ ಹಸಿವಿನಿಂದ ಆಗಲಿ ಏನಾಗಲಿ ಒಂದು ಬಾಲ ಅಪರಾಧಗಳು ಕೂಡ ಸ್ಟಾರ್ಟ್ ಆಗುತ್ತೆ. ಇದರಿಂದ ಏನಾಗುತ್ತೆ ಬಾಲ ಅಪರಾಧ ಹೋಗಿ ಮುಂದೆ ಮಕ್ಕಳ ಒಂದು ಜೀವನಕ್ಕೆ ಏನಾಗುತ್ತೆ ತೊಂದರೆ ಏನಾಗುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ಈ ಒಂದು ಈ ಬಾಲ ಅಪರಾಧ ಆಗೋದಕ್ಕೆ ಕಾರಣಗಳೇನು ಎಂಬುದನ್ನು ನಾವೇನು ಮಾಡ್ತೀವಿ ಸಮಾಜಶಾಸ್ತ್ರದ ಅಧ್ಯಯನದಲ್ಲಿ, ಅಂದರೆ ಈ ಸಮಾಜಶಾಸ್ತ್ರ ಬಾಲ ಅಪರಾಧಕ್ಕೆ ಕಾರಣಗಳೇನು, ಅಲ್ಲಿ ಸುತ್ತಮುತ್ತ ಇರ್ತಕ್ಕಂತಹ ಜನಗಳನ್ನು ಆ ಒಂದು ಬಾಲಾಪರಾಧಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶಗಳನ್ನು ತಿಳ್ಕೊಳ್ಳೋದು, ಒಂದು ವಿಷಯವನ್ನು ಒಂದು ರೀತಿಯಾಗಿ ಅಧ್ಯಯನವನ್ನು ಮಾಡಿ ಅದಕ್ಕೆ ಕಾರಣಗಳನ್ನು ಹುಡ್ಕೊಳ್ಳೋದು, ಕಾರಣಗಳೇನು ಅದರಿಂದ ಪರಿಣಾಮ ಏನಾಯಿತು, ಈ ರೀತಿಯಾಗಿ ನಾವು ಅಧ್ಯಯನ ಮಾಡಿ ಒನ್ ಬೈ ಒಂದು ಅರ್ಥ ಈಗ ಬಾಲಾಪರಾಧ ಅಂದ್ರೇನು, ಬಾಲಾಪರಾಧಕ್ಕೆ ಕಾರಣಗಳೇನು, ಬಾಲದ ಪರಿಣಾಮ ಬಾಲಾಪರಾಧದಿಂದ ಅದು ಏನಾಗುತ್ತೆ ಅವರ ಒಂದು ಅಂದರೆ ಒಂದು ಮಗುವಿನ ಶಿಕ್ಷಣ ಅಂತಕ್ಕಂಥದ್ದು ಅಳಿಸಿ ಹೋಗ್ತೈತಿ. ಇದರಿಂದ ಬಾಲಾಪರಾಧಗಳು ಜಾಸ್ತಿ ಆದ್ದರಿಂದ ಶಿಕ್ಷಣ ಅಂತಕ್ಕಂಥದ್ದು ಇರೋದಿಲ್ಲ, ಬಡತನ ಅಂತಕ್ಕಂಥದ್ದು ಹೆಚ್ಚಾಗುತ್ತೆ. ಈ ರೀತಿಯಾಗಿರ್ತಕ್ಕಂಥ ಒಂದು ಅಂಶಗಳು ಅಂತಕ್ಕಂಥದ್ದು ಇಲ್ಲಿ ಕಂಡು ಬರೋದ್ರಿಂದ ಇಲ್ಲಿ ಹೆಚ್ಚು ನಿಖರವಾಗಿ ಇದಕ್ಕೆ ಈ ರೀತಿಯಾಗಿದ್ದರಿಂದ ನಿಖರವಾಗಿ ಹೇಳ್ಬೋದು. ಇದು ಕೂಡ ಒಂದು ವಿಜ್ಞಾನ ಅಂತ ನಾವಿಲ್ಲಿ ಹೇಳ್ಬೋದು. ಹಾಗಾದರೆ ವಿದ್ಯಾರ್ಥಿಗಳೇ, ಈ ಒಂದು ವಿಜ್ಞಾನದ ಮುಖ್ಯ ಆಧಾರಗಳಂತಕ್ಕಂಥದ್ದು ನಂಬಲಾರವಾದ ಜ್ಞಾನ ಅಂತಕ್ಕಂಥದ್ದು, ಜ್ಞಾನದ ಸಂಘಟನೆ ಅಂತಕ್ಕಂಥದ್ದು, ವೈಜ್ಞಾನಿಕ ವಿಧಾನಗಳು ಅಂತಕ್ಕಂಥದ್ದು ಇಲ್ಲಿ ಪ್ರಯೋಗ ಮಾಡಲು ಏನು ಪ್ರಯೋಗ ಇಲ್ಲ ಅಂದ್ರೂ ಕೂಡ ನಾವೇನು ಮಾಡ್ಬೋದು ಈ ರೀತಿಯಾಗಿ ಒಂದು ವಸ್ತುತಿ ಸ್ಥಿತಿಯನ್ನು ಇಟ್ಟುಕೊಂಡು ಒನ್ ಬೈ ಒನ್ ಕಾರಣಗಳು ಪರಿಣಾಮಗಳು ಮುಂದೆ ಅದಕ್ಕೆ ಏನು ನಾವು ಏನು ಮಾಡಿದರೆ ಅದು ಅದನ್ನು ಹೋಗಲಾರ ಬಾಲಾಪರಾಧದಿಂದ ಆದಾಗ ನಾವು ಏನು ಮಾಡಿದರೆ ಬಾಲಾಪರಾಧನ ಹೊಡೆದೋಡಿಸ್ಬೋದು ಅಂಥದ್ದನ್ನು ನಾವಿಲ್ಲಿ ಏನು ಮಾಡ್ತೀವಿ ಅಧ್ಯಯನವನ್ನು ಮಾಡಿರ್ತೀವಿ. ಹೀಗೆ ಅಂತಿಮವಾಗಿ ಹೇಳೋದಾದರೆ ಈ ಒಂದು ವಿಜ್ಞಾನ ಅಂತಕ್ಕಂಥದ್ದು ಸಮಾಜಶಾಸ್ತ್ರ ಅಂತಕ್ಕಂಥದ್ದು ವಿಜ್ಞಾನವಾಗಿದೆ ಹೊರತು ಅದು ವಿಜ್ಞಾನ ಜೊತೆಗೆ ಬೆಳೆದು ಬಂದಿದೆ. ಒಂದು ನಿಶ್ಚಿತವಾಗಿರ್ತಕ್ಕಂತಹ ಒಂದು ಈ ಒಂದು ವಿಜ್ಞಾನ ಸಮಾಜಶಾಸ್ತ್ರವನ್ನು ನಾವು ವಿಜ್ಞಾನ ಅನ್ಬೌದು, ಅಂದರೆ ವಿಜ್ಞಾನ ಕರೀಲಿಕ್ಕೆ ಯಾವುದೇ ಅಂತಕ್ಕಂಥ ಸಂಶಯವಿಲ್ಲ. ಈ ರೀತಿಯಾಗಿರ್ತಕ್ಕಂಥ ಒಂದು ಸಮಾಜಶಾಸ್ತ್ರವು ಒಂದು ವಿಜ್ಞಾನ ಹೌದು ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಸಮಾಜಶಾಸ್ತ್ರ ಮತ್ತು ಸಾಮಾನ್ಯ ಅಧ್ಯಯನ ಅಂತಂದರೆ ಈ ಸಮಾಜಶಾಸ್ತ್ರ ಅಂತಕ್ಕಂಥದ್ದು ಸಾಮಾನ್ಯ ಅಧ್ಯಯನ ಇದ್ರ ಜೊತೆಗೆ ಹೇಗಿದೆಯಪ್ಪ ನಮ್ಮ ಸಮಾಜಶಾಸ್ತ್ರ ಅಂತಕ್ಕಂಥದ್ದು ಸಮಾಜದಲ್ಲಿ ಬರ್ತಕ್ಕಂತಹ ಸಮಾಜ ಅಂತ ಸಮಾಜಶಾಸ್ತ್ರವು ಸಮಾಜದಲ್ಲಿರುವ ಎಲ್ಲ ವಿಷಯಗಳನ್ನು ಅಧ್ಯಯನ ಮಾಡುತ್ತದೆ. ಅಂದರೆ ಕೌಟುಂಬಿಕವಾಗಿರಬಹುದು ಮತ್ತು ವಿವಾಹ ಆಗಿರ್ಬೋದು ಮತ್ತು ಕೌಟುಂಬಿಕ ವಿವಾಹ ಧಾರ್ಮಿಕ ಆಚರಣೆಗಳು ಮತ್ತು ಧಾರ್ಮಿಕ ಮತ್ತು ಇದೇನು ಸಮಾಜದಲ್ಲಿ ಬರುವಂತಹ ಹಲವಾರು ಕೌಟುಂಬಿಕ ಆಗಿರ್ಬೋದು ಕ್ರಿಯಾವಿಧಿಗಳು ಅಂತಕ್ಕಂಥದ್ದು ಮತ್ತು ದುಡಿಮೆ ಕ್ಷೇತ್ರದ ಸಮಸ್ಯೆಗಳು ಅಂತಕ್ಕಂಥದ್ದು ಈ ರೀತಿಯಾಗಿ ಎಲ್ಲವನ್ನು ಅದೇನು ಮಾಡ್ತದೆ ಅಧ್ಯಯನವನ್ನು ಮಾಡುತ್ತೆ ಅಂತಕ್ಕಂಥದ್ದು ಹೇಳ್ಬೋದು. ಸಮಾಜದಲ್ಲಿರ್ತಕ್ಕಂಥ ಭೌಗೋಳಿಕ ಅಂಶ ಧಾರ್ಮಿಕ ಅಂಶ ಮತ್ತು ವೈವಾಹಿಕ ಅಂಶ ಅಂತಕ್ಕಂಥದ್ದನ್ನು ಕೂಡಿ ಅದೇನು ಮಾಡುತ್ತೆ ಇವು ಸಮಾಜದಲ್ಲಿರ್ತಕ್ಕಂಥ ಸಾಮಾನ್ಯ ಜ್ಞಾನ ಅಂತಕ್ಕಂಥದ್ದು. ಕೌಟುಂಬಿಕ ಅನ್ನೋದು ಒಂದು ಸಾಮಾನ್ಯ ಜ್ಞಾನ, ವೈವಾಹಿಕ ಅನ್ನೋದು ಒಂದು ಸಾಮಾನ್ಯ ಜ್ಞಾನ,
ಮತ್ತು ಧಾರ್ಮಿಕ ಆಚರಣೆಗಳನ್ನು ಇದು ಸಾಮಾನ್ಯವಾಗಿ ಒಬ್ಬರಿಂದ ಒಬ್ಬರು ತಿಳ್ಕೊಳ್ತಕ್ಕಂಥ ಒಂದು ಸಾಮಾನ್ಯ ಅಧ್ಯಯನ ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್ ಇರ್ತಕ್ಕಂಥದ್ದು ಈ ಒಂದು ಸಮಾಜ ಒಂದು ಪ್ರಾಚೀನ ಕಾಲದಲ್ಲಿ ಒಂದು ಉದಾಹರಣೆ ಅಂದರೆ ಭೂಮಿ ಅಂತಕ್ಕಂಥದ್ದು ಚಪ್ಪಟೆಯಾಗಿದೆ ಅಂತ ನಾವಿಲ್ಲಿ ಹೇಳೋದಾದರೆ ಮನೋಭಾವ ಅಂತಕ್ಕಂಥದ್ದು ಎಲ್ಲರೂ ಏ ಭೂಮಿ ಎಲ್ಲ ಒಬ್ರು ಹೇಳಿಬಿಡ್ತಾರೆ, ಏ ಇಲ್ಲ ಭೂಮಿ ಚಪ್ಪಟೆಯಾಗಿದೆ ಅಂತಕ್ಕಂಥದ್ದು ಇಲ್ಲ, ಇದು ಹೆಂಗಂದರೆ ಇದನ್ನೆಲ್ಲರೂ ನಂಬಿಡೋದು. ಅದು ನೆಕ್ಸ್ಟ್ ಬರ್ತಕ್ಕಂಥದ್ದು ಅಂದರೆ ಈ ಒಂದು ಭೂಮಿ ಅಂತಕ್ಕಂಥದ್ದು ಚಪ್ಪಟೆಯಾಗಿಲ್ಲ, ಅದು ದುಂಡಾಗಿದೆ ಅನ್ನೋದು ಒಂದು ಸಾಮಾಜಿಕ ಅಧ್ಯಯನದ ಒಂದು ಕ್ಷೇತ್ರ ಅಂತ. ಈಗ ಸಾಮಾನ್ಯವಾಗಿ ಹೇಳಿದ್ದನ್ನು ನಾವು ನಂಬಿಡ್ತೀವಿ, ಏ ಇಲ್ಲಪ್ಪ ಭೂಮಿ ಚಪ್ಪಟೆಯಾಗಿದೆ ಅಂತ ಹೇಳಿದರೆ ಹೌದು, ಈ ಒಬ್ರು ಹೇಳಿದರೆ ಎಲ್ಲರೂ ನಂಬಿಡೋದು, ಏ ಇಲ್ಲ ಎಲ್ಲ ಭೂಮಿ ಚಪ್ಪಟೆಯಾಗಿದೆ ಅಂತ ನಾವು ಹೇಳ್ತೀವಿ. ಆದರೆ ಈ ಸಮಾಜಶಾಸ್ತ್ರ ಅಂತಕ್ಕಂಥ ಅಧ್ಯಯನ ಮಾಡೋದ್ರಿಂದ ಏನು ಮಾಡುತ್ತೆ, ಭೂಮಿ ಚಪ್ಪಟೆಯಾಗಿಲ್ಲ ಅದು ದುಂಡಾಕಾರವಾಗಿದೆ ಅಂಥೇಳಿ ಅದನ್ನು ನಾವು ಅಧ್ಯಯನ ಮಾಡೋದ್ರಿಂದ ಇದು ಒಂದು ಒಂದು ಸಮಾಜಶಾಸ್ತ್ರ ಮತ್ತು ಸಾಮಾನ್ಯತಕ್ಕಂಥ ಒಂದು ವ್ಯತ್ಯಾಸ ಅಂತ ನಾವಿಲ್ಲಿ ಹೇಳ್ಬೋದು. ಸಾಮಾನ್ಯವಾಗಿ ಏನು ಮಾಡುತ್ತೆ ಸಮಾಜಶಾಸ್ತ್ರ ಅಂತಕ್ಕಂಥದ್ದು, ಸಾಮಾನ್ಯ ಜ್ಞಾನ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಬಂದಿರುತ್ತೆ, ಈ ಸಮಾಜಶಾಸ್ತ್ರ ಹಾಗಿಲ್ಲ, ಅದು ಒಂದು ಸಮಾಜವನ್ನು ಕುರಿತು ಅಧ್ಯಯನವನ್ನು ನಡೆಸುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ಹೀಗೆ ಒಂದು ವಸ್ತುವನ್ನು ಜ್ಞಾನ ಸಾಮಾನ್ಯ ಜ್ಞಾನ ಆಗಂಥದ್ದು ದೊಡ್ಡ ವಸ್ತುಗಳು ಚಿಕ್ಕ ವಸ್ತುಗಳಿಗಿಂತ ಹೆಚ್ಚು ರಭಸವಾಗಿ ಕೆಳಗೆ ಬೀಳುತ್ತವೆ, ಇದು ಒಂದು ಉದಾಹರಣೆ ಅಂತ ನಾವಿಲ್ಲಿ ಹೇಳ್ಬೋದು. ಕಾಲಕ್ರಮೇಣ ಈ ಒಂದು ಅಂಶಗಳು ಕೂಡ ಈ ಸಾಮಾನ್ಯ ಜ್ಞಾನವನ್ನು ನಂಬುವುದಿಲ್ಲ, ಒಂದು ಅಧ್ಯಯನಕಾರಿ ವಿಷಯವಾಗಿ ನಾವು ಇದನ್ನು ಪರಿಗಣಿಸಬೇಕು ಅಂತ ನಾವಿಲ್ಲಿ ಹೇಳ್ತೀವಿ. ಜಗತ್ತಿನಲ್ಲಿ ಇರ್ತಕ್ಕಂಥ ವಿವಿಧ ಸಾಮಾನ್ಯ ಜ್ಞಾನವನ್ನು ಅಂಥ ಸಂದರ್ಭ ಅಂದರೆ ಸಾರ್ವತ್ರಿಕವಾಗಿರೋದಿಲ್ಲ, ಸಾಮಾನ್ಯ ಜ್ಞಾನ ಅಂತಕ್ಕಂಥದ್ದು ಸಾರ್ವತ್ರಿಕವಾಗಿರೋದಿಲ್ಲ. ಹೀಗೆ ಹಲವಾರು ಸಾಮಾಜಿಕ ವ್ಯವಸ್ಥೆ ಅಂತ ಹಿನ್ನೆಲೆಯಲ್ಲಿ ಇನ್ನಿತರ ಅಂಶಗಳು ಅಂತಕ್ಕಂಥದ್ದು ಇರುತ್ತವೆ. ಮತ್ತು ಗೂಬೆ ಒಂದು ಶುಭ ಶಕುನ ಅಂತ ನಾವಿಲ್ಲಿ ಏನು ಹೇಳ್ತೀವಿ, ಸಮೂಹಗಳಲ್ಲಿ ಈ ದೇವಾಲಯಗಳು ಇರ್ತಕ್ಕಂಥದ್ದು ಮತ್ತು ಭಕ್ತರಿಂದ ಅಂತಕ್ಕಂಥದ್ದು ಇವೆಲ್ಲ ಸಾಮಾನ್ಯ ಜ್ಞಾನ. ಆದರೆ ಈ ಒಂದು ಸಮಾಜಶಾಸ್ತ್ರ ಅಂತಕ್ಕಂಥದ್ದು ಈ ಸಾಮಾನ್ಯ ಜ್ಞಾನವನ್ನು ಅರ್ಥೈಸಿ ಒಳಹೊಕ್ಕು ಅಧ್ಯಯನವನ್ನು ಮಾಡಿ ಒಂದು ನಿಖರವಾಗಿರ್ತಕ್ಕಂತಹ ಒಂದು ಸ್ಥಿತಿಗೆ ಅಂದರೆ ಒಂದು ಸಂರಚನೆಯಾಗಿ ಒಂದು ನಿರ್ಧಾರಿತ ಒಂದು ಸ್ಥಿತಿಗೆ ಬರೋದನ್ನು ನಿರ್ಧಾರಿತ ಒಂದು ಅವಕಾಶಗಳನ್ನು ಅದು ಕಲ್ಪಿಸಿಕೊಡೋದ್ರಿಂದ ಒಂದು ನಿಖರತೆಯನ್ನು ಕೊಡೋದ್ರಿಂದ ಇದು ಒಂದು ಸಮಾಜಶಾಸ್ತ್ರ ಒಂದು ಸಾಮಾನ್ಯ ಜ್ಞಾನದಲ್ಲಿ ಕೂಡ ಒಂದು ಹೆಚ್ಚಾಗಿ ಕೆಲಸವನ್ನು ಮಾಡುತ್ತೆ ಅಂತ ನಾವಿಲ್ಲಿ ಹೇಳ್ಬಿಡ್ತೀವಿ. ವಿದ್ಯಾರ್ಥಿಗಳೇ, ಈ ಒಂದು ಟಾಪಿಕ್ ಅಂತಂದು ಸಾಮಾನ್ಯವಾಗಿ 10 ಅಂಕದ ಪ್ರಶ್ನೆಗಳಿಗೆ ಬರ್ತಕ್ಕಂಥದ್ದು ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಸಮಾಜಶಾಸ್ತ್ರದ ಅಧ್ಯಯನ ಕ್ಷೇತ್ರಗಳನ್ನು ನಾವು ಮುಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಓಕೆ, ಥ್ಯಾಂಕ್ ಯು ವಿದ್ಯಾರ್ಥಿಗಳು.